ರಾಜ್ಯದ ಬಹುತೇಕ ಜಾಗಗಳಲ್ಲಿ ಇದನ್ನ ಮಾಡ್ತಾ ಇದ್ದಾರೆ. ನಾವು ಕೆಲವೊಂದು ಜಾಗಗಳಿಗೆ ನಾವು ಹೋಗಿ ಮಾತಾಡಿದಾಗ ಅಪ್ಪು ಸರ್ಗೋಸ್ಕರ ಏನು ಬೇಕು ಹೇಳಿ ನಾವು ಮಾಡ್ತೀವಿ ಅಂತ ಹೇಳಿಬಿಟ್ಟು ಈಗ ನೀವು ಒಂದು ಹೋಟೆಲ್ಗೆ ಬಂದಿದ್ರಿ, ಇದರಲ್ಲಿ ನಾವು ಏನು ಮಾಡಿಲ್ಲ, ಅಷ್ಟು ಡೆಕೋರೇಷನ್ಸು, ಅಷ್ಟು ಸಂಭ್ರಮ, ಪ್ರತಿಯೊಬ್ಬರಿಗೂ ಈ ರೀತಿ ಒಂದು ಬ್ಯಾಡ್ಜ್ನ ಕೊಟ್ಟು ಒಬ್ಬೊಬ್ಬರು ಒಂದೊಂದು ರೀತಿ ಅಭಿಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೋಟೆಲಲ್ಲಿ ಒಂದು ಡೆಡಿಕೇಟೆಡ್ ಮೆನು ಅಂತ ಇರುತ್ತೆ ಸರ್, ಫ್ಲೇವರ್ಸ್ ಆಫ್ ಗಂಧದ ಗುಡಿ ಅಂತ ಒಂದು ಮೆನು ಇರುತ್ತೆ. ಅಪ್ಪು ಸರ್ಗೆ ಇಷ್ಟವಾದಂಥ ಊಟ ಆಗಿರ್ಬೋದು ಅಥವಾ ಅವ್ರ ಅಪ್ಪು ಸರ್ಗೆ ಇದು ಕೊಡಬೇಕು ಅಂತ ಆಸೆಯಲ್ಲಿದ್ದವರಾಗಿರ್ಬೋದು, ಇದೆಲ್ಲವೂ ಇರುತ್ತೆ. ಇದು ಎಷ್ಟರ ಮಟ್ಟಿಗೆ ಬೆಳೆದಿದೆ ಅಂದರೆ ಒಂದು 7-star ಪ್ರಾಪರ್ಟಿಯಿಂದ ಹಿಡಿದು ಚಿಕ್ಕ ಚಿಕ್ಕ ಹೋಟೆಲ್ಗಳು ಇದನ್ನು ಸೆಲೆಬ್ರೇಟ್ ಮಾಡ್ತಾ ಇದೆ. ಇವತ್ತು ಬೆಂಗಳೂರಲ್ಲಿ ನೀವು ಕೇಳೋದಾದರೆ ಎಂಪೈರ್ ಇರ್ಬೋದು, ನಂದನ ಇರ್ಬೋದು, 1522 ಇರ್ಬೋದು, ಅಥವಾ 7-star ಪ್ರಾಪರ್ಟೀಸ್ ಆದಂಥ ಅಯಾತನ ಇರ್ಬೋದು, ಸೆರಾ ಇರ್ಬೋದು, ಈ ಥರ ದೊಡ್ಡ ದೊಡ್ಡ ಪ್ರಾಪರ್ಟೀಸ್ ಎಲ್ಲ ಒಂದು ಹೆಸರಿಗೋಸ್ಕರ ಈ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ದಟ್ ಇಸ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್. ಸೊ ಅಕಸ್ಮಾತ್ ಈ ಕಾರ್ಯಕ್ರಮ ಯಾರು ನೋಡ್ತಿದ್ದಾರೆ, ಇದು ನಾವು ಹೋಗಿ ವಿಚಾರಿಸಿದಂಥ ಹೋಟ್ಲುಗಳೆಲ್ಲ ನಮ್ಗೆ ಸಿಕ್ಕಿದೆ, ಇಲ್ಲ ನಾವು ಮಾಡಬೇಕು ಅಪ್ಪು ಸರ್ಗೋಸ್ಕರ ಅಂತ ಆಸೆ ಪಡೋರು, ಖಂಡಿತವಾಗ್ಲೂ ನೀವು ಕೂಡ ಇದನ್ನ ಸೆಲೆಬ್ರೇಟ್ ಮಾಡ್ಬೋದು. ಅದಕ್ಕೆ ಬೇಕಾದಂಥ ಎಲ್ಲ ಸಹಕಾರ ನಾವು ಖಂಡಿತವಾಗ್ಲೂ ಮಾಡ್ತೀವಿ ಸರ್. ಮೇಡಮ್, ಚೆನ್ನಾಗಿ ತಿನ್ನಬೇಕು, ಚೆನ್ನಾಗಿ ವರ್ಕೌಟ್ ಮಾಡಬೇಕು, ಇದು ಅಪ್ಪೂರಿ ಯಾವಾಗಲೂ ಹೇಳ್ತಂಥ ವಿಚಾರ. ಸಣ್ಣ ಹೋಟ್ಲಿಂದ ಹಿಡಿದು ದೊಡ್ಡ ಹೋಟ್ಲ್ ತನಕ ಎಲ್ಲಿ ಚೆನ್ನಾಗಿರುತ್ತೋ ಅಲ್ಲಿ ಅಪ್ಪೂರು ಊಟ ಮಾಡ್ಕೊಂಡು ಬಂದಿರ್ತಾರೆ. ನಿಮಗೆ ಆ ತರದ ಸೌಭಾಗ್ಯ, ಅವ್ರ ಜೊತೆ ಊಟ ಮಾಡಿದ ಸೌಭಾಗ್ಯ, ಆ ತರದ ನೆನಪಿದೆಯಾ ಮೇಡಮ್? ನಾನು ಅವ್ರ ಜೊತೆ ಊಟ ಮಾಡಿದೀನಿ, 2 ಸಲಿ ಊಟ ಮಾಡಿದೀನಿ. ಒಂದ್ಸಲಿ ಸೈಮಾ ಅವಾರ್ಡ್ಸ್ ಅವಾರ್ಡ್ಸ್ ಆದ್ಮೇಲೆ ನಾನು ಎಲ್ಲಿ ಅಂದ್ರೆ ಬೇರೆ ರಾಜ್ಯಕ್ಕೆ ಹೋದಾಗ ಕಳೆದೋಗ್ಬಿಟ್ಟು ಏನು ಎಲ್ಲಿ ನಡೀತಾ ಅಂತ ಗೊತ್ತಿಲ್ಲೇ ಇದ್ದಾಗ ನಾನು ಇದನ್ನ ನಾನು ಇಂಟರ್ವ್ಯೂಲು ಹೇಳಿದ್ದೀನಿ ಕೂಡ. ನಂದು ಅಪ್ಪು ಸರ್ ಅವ್ರು ಬಂದ್ಬಿಟ್ಟು ಏಯ್ ಅನುಶ್ರೀ ಏನು ಮಾಡ್ತಾ ಇದ್ದೆ ನೀನು ಅಂತ ಕೇಳಿದ್ರು. ಸರ್ ನಂಗೆ ಇಲ್ಲಿ ಏನೋ ಕಮ್ 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 ಊಟ ಮಾಡಿದ್ರಾ, ಇಲ್ಲ ಮನೆ ಊಟ ಮಾಡಿ ಅಂತ ಇಲ್ಲಿ ಕೂರಿಸ್ಕೊಂಡು ಅವರು ಮತ್ತೆ ವಿನಯ್ ರಾಜ್ಕುಮಾರ್ ಎಲ್ಲ ಇದ್ರು, ಅವರೆಲ್ಲ ಸೇರಿಸಿ ಇಲ್ಲ ಊಟ ಮಾಡಿ ಊಟ ಮಾಡಿ ಅಂತೇಳಿ ನಾನು ಊಟ ಮಾಡಿದ ಕ್ಷಣ ಯಾವತ್ತು ಮರಿಲ್ಲ. ಆಮೇಲೆ ಅವ್ರ ಆಫೀಸಲ್ಲಿ ಊಟ ಮಾಡಿಸಿದ್ರು ವಜ್ರೇಶ್ವರಿಗೆ ಹೋದಾಗ, ಫಸ್ಟ್ ಕೇಳೋದೇ ಅವರು ಅದು ಸರ್ ಊಟ ಮಾಡಿದ್ರ, ಊಟ ಮಾಡಿದ್ರೆ ಖುಷಿಯಾಗಿರ್ಬೇಕು, ಖುಷಿಯಾಗಿರಿ ಖುಷಿಯಾಗಿರಿ ಅಂತೇಳಿ. ಅದೇ ಆ ನೆನಪುಗಳಿಗೆ ಮತ್ತೆ ಬೇರೆಯವ್ರು ಊಟ ಮಾಡ್ತಿದ್ರೆ ಬಹುಶಃ ಅಪ್ಪು ಸರೇ ನಮ್ಮ ಜೊತೆ ಕುತ್ಕೊಂಡು ಊಟ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಇವತ್ತು ನಿಜವಾಗ್ಲೂ ಹೇಳ್ತೀನಿ, ಪ್ರತಿ ಬಾರಿ ಎಲ್ಲ ನ್ಯೂಸ್ ಚಾನೆಲ್ಸ್ ಅವ್ರು ಬಂದು ಪಾಪ ವೀಡಿಯೋ ಶೂಟ್ ಮಾಡಿ ಹೋಗ್ತಾರೆ, ನಾನು ಅದಕ್ಕೆ ಅವ್ರಿಗೆಲ್ಲ ಹೇಳಿದೆ ನೀವು ಎಲ್ಲ ಹೇಳಿ ಹೆಂಗೆ ಅನಿಸ್ತಾ ಇದೆ ನಿಮಗೆ ಅನುಭವ ಅಂತ ಹೇಳ್ಬಿಟ್ಟು ಹೇಳಿದೆ. ಖುಷಿ ಆಯ್ತು ಸರ್ ನೀವೆಲ್ಲ ಬಂದಿದ್ದಕ್ಕೆ. ಥ್ಯಾಂಕ್ ಯು.